ಕಂದೇಗಾಲ ಗ್ರಾಮದಲ್ಲಿ ಮಾದೇಸ್ವಾಮಿ ಎನ್ನುವ 30 ವರ್ಷದ ಯುವ ರೈತ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ 11 ಗಂಟಿನಲ್ಲಿ ಹಾಲಿನ ದುಡ್ಡು ತಗೊಳ್ಳೋಕ್ಕೋಸ್ಕರ ಇಡಿಯಾಲ ಬ್ಯಾಂಕ್ ಹೋಗಾರೆ, ಹಾಲಿನ ದುಡ್ಡು ಕೊಡೋಕ್ಕಾಗಲ್ಲ, ಅದು ಕೂಡ ನಿಮ್ಮ ಸಾಲ ಪೊಜೆ ಆಗಿದೆ ಅಂದಾಗ ಮುಂದೆ ಜೀವನ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ಬಂದು ಅವರದೇ ಜಮೀನಿನ ಒಂದು ಮರಕ್ಕೆ ನೇಣು ಹಾಕಿಕೊಂಡು ಸತ್ತೋಗಿರೋದು. ನಾವು ಸರ್ಕಾರದ ಪ್ರಶ್ನೆ ಇಷ್ಟೇ, 2022ಕ್ಕೆ ರೈತರ ಆದಾಯ ಡಬಲ್ ಆಯಿತು ಅಂತ ಮೋದಿಯವರು ಹೇಳಿದರು. ಆದರೆ 2022 ಆಯಿತು, ಡಬಲ್ ಇಂಜಿನ್ ಸರ್ಕಾರ ನಮ್ಮ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನಕ್ಕೆ ಹೋಗಿರೋದು ಎಂಥ ವಿಪರ್ಯಾಸ. ಇಂಥ ಯುವ ರೈತರು ವಿಮುಖರಾದರೆ, ಆತ್ಮಹತ್ಯೆ ಆದಿ ಹಿಡಿದ್ರೆ ಈ ದೇಶದ ಆಹಾರ ಭದ್ರತೆ ಮತ್ತು ಈ ದೇಶದ ಮೂಲ ನಿವಾಸಿಗಳು ಈ ದೇಶ ಕಟ್ಟಿರೋಂಥ ರೈತರು ಇವತ್ತು ಬೀದಿಗೆ ಬರೋಂಥ ಪರಿಸ್ಥಿತಿ ಆಗದೆ ಅಂದರೆ ಇದಕ್ಕೆಲ್ಲ ನೇರ ಹೊಣೆ ನಮ್ಮ ನಾಳುವ ಸರ್ಕಾರಗಳೇ. ಹಂಗಾಗಿ ಇಂಥ ರೈತ ಆತ್ಮಹತ್ಯೆಗಳು ದಿನ ಆಯ್ತಿರ್ತವೆ ಏನೋ ಅನ್ನೋದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲದೆ ಹೋದರೆ ಒಂದು ದಿನಕ್ಕೆ ರೈತ ಮುಕ್ತ ಭಾರತ ಆಗ್ಬೋದಿರು. ಹಂಗಾಗಿ ಈ ಕೂಡಲೇ ಆಳುವ ಸರ್ಕಾರಗಳು ಎಚ್ಚೆತ್ತಿಗೆಬೇಕಾಗ್ತದೆ, ಇದು ರೈತ ಮುಕ್ತ ಆಗಕ್ಕೆ ಬಿಡಬಾರ್ದು. ಈ ದೇಶವನ್ನು ರಕ್ಷಣೆ ಮಾಡಿದವರು, ಈ ದೇಶದ ಮೂಲ ನಿವಾಸಿಗಳು, ಈ ಭಾರತಾಂಬೆಯ ಸುಪುತ್ರರು ಇವತ್ತು ನೇಣು ಹೋಯ್ತಾ ಇದ್ದೀವಿ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಚಿಂತನೆ ಮಾಡಬೇಕಾದಂಥ ಸುಸಂದರ್ಭ ಇದು. ಕರ್ನಾಟಕ ಬ್ಯಾಂಕ್ ಇಡಿಯಾಲ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಡಿಯಾಲದಲ್ಲಿ ಮಾಡಿರೋಂಥದ್ದು. ಮತ್ತು ಕೈ ಸಾಲ, ಒಂದು 5 ಲಕ್ಷ ಸಾಲ ಮಾಡಿದರು. ಇತ್ತೀಚೆಗೆ ಸಿಕ್ಕಾಬಟ್ಟೆ ಮಳೆ ಬತ್ತು, ಹತ್ತಿ ಬತ್ತು, ಹಸಿ ಬರಗಾಲ ಇದು, ಸಾಕಷ್ಟು ಹುಲ್ಸಾಗಿ ಹತ್ತಿ ಬೆಳೀತು ಆದರೆ ಕಾಯ ಆಗಲಿಲ್ಲ ಮತ್ತು ಹತ್ತಿ ಆಗಲಿಲ್ಲ. ಹಂಗಾಗಿ ಈ ಥರದ ಪರಿಸ್ಥಿತಿಗಳು ಹಳ್ಳಿಗಳಲ್ಲಿ ನಿರ್ಮಾಣ ಆಯ್ತದೆ. ಸರ್ಕಾರ ಇನ್ನೊಂದು ಪ್ರಶ್ನೆ ಮಾಡಬೇಕಾದ್ರೆ, ಈ ಸಲ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತು, ಇದನ್ನು ಹಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು. ಪ್ರತಿ ಒಂದೊಂದು ಎಕರೆಗೆ ಕನಿಷ್ಠ 40,000 ರೂಪಾಯಿ ಪರಿಹಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದೆ. ನನ್ನ ಹೆಸರು ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಆಘೋಷಿಸಿದೆ.